ಯಶ್ ಅವರು ನನಗೆ ಹಳೆ ಪರಿಚಯ. ಯಾಕೆಂದರೆ ಅವರು ನಾಟಕಗಳಿಗೆ ಬೆನಕ ತಂಡದಲ್ಲಿ, ನಾಗಾಭರಣವರ ಬೆನಕ ತಂಡದಲ್ಲೆಲ್ಲ ಬರೋರು. ಇಲ್ಲಿ ಜಯನಗರ ನ್ಯಾಷನಲ್ ಕಾಲೇಜಲ್ಲಿ ಸುಮಾರು 7-8 ತಂಡಗಳು ರಿಹರ್ಸಲ್ ಮಾಡ್ತಿದ್ವಿ. ಸೊ ಅಲ್ಲೆಲ್ಲ ರಿಹರ್ಸಲ್ ಮುಗಿದ್ಮೇಲೆ ಕಾಫಿ ಕುಡಿಯೋದು, ಟೀ ಕುಡಿಯೋದು ಇದೆಲ್ಲ ಇತ್ತು. ಅವತ್ತು KGF ಶೂಟಿಂಗಲ್ಲಿ ಅವ್ರದ್ದು ಕಾಂಬಿನೇಷನ್ ಇದ್ದಾಗ ಬಂದ್ರಲ್ಲ ಅವರು, ಅವರೇ ಮಾತಾಡ್ತಿದ್ರು, ಹೆಸರು ಮರೆದೋಗಿದೆ ಅಂತ ಹೇಳೋದು. ಖುಷಿ ಆಯಿತು ಅದನ್ನು. ಅಂದರೆ ಅವರು ಯಾರನ್ನೂ ಮರ್ತಿಲ್ಲ, ಆ ಥರ ರಂಗಭೂಮಿ ಹಿನ್ನೆಲೆಯಿಂದ ಬಂದವ್ರನ್ನ, ಯಾರ ಅವ್ರಿಗೆ ಪರಿಚಯ ಇರೋರನ್ನ ಯಾರನ್ನೂ ಮರ್ತಿಲ್ಲ. ಮಾತಾಡ್ಸಿದ್ರು, ಆಮೇಲೆ ಹೇಗೆ ನಡೀತಾ ಇದೆ, ಜರ್ನಿ ಚೆನ್ನಾಗಿದೆಯಾ, ಮಾಡಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಮಾಡಿ, ಆಮೇಲೆ ಇದು ಸಿನಿಮಾ KGF ತುಂಬ ಚೆನ್ನಾಗಾಗುತ್ತೆ ಇದು, ಆಮೇಲೆ ನಿಮ್ಮ ಪಾತ್ರನೂ ಚೆನ್ನಾಗಿದೆ ಅದು ಮಾಡಿ ಅಂತ ಹೇಳಿದ್ರು. ಆಮೇಲೆ ಪ್ರಶಾಂತ್ ಸರ್ನ ನಾನು KGFಗಿಂತ ಮೊದಲು ಒಂದು ಸತಿ 2 ಸಲ ಭೇಟಿಯಾಗಿದೆ. ನನ್ನ ಗೆಳೆಯರೊಬ್ಬರು ಒಂದು ಪಿಕ್ಚರ್ ಮಾಡೋದಕ್ಕೆ ಕತೆ ಹೇಳೋದಕ್ಕೆ ಹೋಗಿದ್ದರು. ಅವಾಗ ಹೋದಾಗ ಭೇಟಿ ಮಾಡಿದೆ, ಬಿಟ್ಟರೆ ಆತ್ಮೀಯ ಇದೇನು ಇರಲಿಲ್ಲ. ಬಟ್ ನಂಗೆ ಇಲ್ಲಿ ಆಡಿಷನ್ನೂ ಏನೂ ಮಾಡಲಿಲ್ಲ. ಅವ್ರು ಕರೆದು ಒಂದಷ್ಟೊತ್ತು ಮಾತಾಡಿಸಿ ಕಳಿಸಿದ್ರು. ಕಳಿಸಾದ್ಮೇಲೆ ಹಿಂಗೆ ಪಾತ್ರ ಇದೆ ಅಂತ ಕರೆದ್ರು, ಹೋದೆ. ಮತ್ತು ಅದು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಅದ್ಭುತವಾಗಿತ್ತು. ಅದು KGFಲ್ಲೇ ಅದರ ಸೆಟ್ಟನ್ನು ಹಾಕಿದ್ರು, ಅದು ಎಕರೆಗಟ್ಟಲೆ. ಅದನ್ನು ನಾನು ಫಸ್ಟ್ ಟೈಮ್ ಹೋದಾಗ ಬೆಚ್ಚಿಬಿದ್ದಿದೆ ಅದನ್ನು. ಇದು ಮೋಸ್ಟ್ಲಿ ಯಾವುದೋ ತಪ್ಪಿ ಇದು ಯಾವುದೋ ಬೇರೆ ಸೆಟ್ಟಿಗೆ ಬಂದಿದ್ದಾನೆ, ಯಾವುದೋ ಹಾಲಿವುಡ್ಡವರೋ ಬಾಲಿವುಡ್ಡವರೋ ಪಿಕ್ಚರ್ ಮಾಡ್ತಿರ್ಬೇಕು ಅಂತ ಅವ್ಳು ಕೇಳಿದೆ. ಅಲ್ಲಿ ಹೋಗಿ ಇದು KGF ಶೂಟಿಂಗ್ ನಡೆಯುತ್ತಲ್ಲ ಅದು ಇದ್ದ ಯಾವುದು ಅಂತ ತಾನು ಇದೇ ಬನ್ನಿ ಅಂತ ಹೇಳಿದ್ರು. ನಾನು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಅದು ತುಂಬ ಅಂದರೆ ನಿಮಗೆ ಈಗಲೂ ಕೂಡ ಹೋಗ್ಬೇಕಿದ್ರೆ ಹೇ KGFಲ್ಲಿ ಮಾಡಿರೋರು ಅಂತ ಇಡೀ ಇಂಡಸ್ಟ್ರಿಗಂತೂ ಗೊತ್ತಾಯ್ತದು ಸಂಪತ್ ಅಂತ ಒಬ್ಬ ಆ್ಯಕ್ಟ್ರ್ ಇದ್ದಾನೆ ಅಂತ. ನಿಮಗೆ ಆ ಪಾತ್ರ ಏನಂದ್ರೆ ಅದಾದಮೇಲೆ ಹೆಚ್ಚು ಕಡಿಮೆ ಅದೇ ಥರದ್ದು ಪಾತ್ರಗಳು ಬರೋಕ್ಕೆ ಶುರುವಾದವು. ನಿಮಗೆ ಸಾಮಾನ್ಯವಾಗಿ ಒಂದು ಯಾವುದೋ ಆ ಥರದ್ದು ಒಂದು ದೊಡ್ಡ ಪಿಕ್ಚರಲ್ಲಿ, ಅದರಲ್ಲೂ ತುಂಬ ಕ್ಲಿಕ್ಕಾದ ಪಾತ್ರದಲ್ಲಿ ಗುರುತಿಸ್ಕೊಂಡ್ರೆ ಅಲ್ಲೋ ಸ್ಕ್ರಿಪ್ಟ್ ಮಾಡುವಾಗ ಎಲ್ಲರೂ ಇದಕ್ಕೆ ಸಂಪತ್ತು ಇರ್ತಾರೆ ಅಂತ ಅದೇ ಶೇಡನ್ನ ಪಾತ್ರಗಳು ಬರೋದಕ್ಕೆ ಶುರುವಾದವು. ಇನ್ನು ನಾನು ಯಾವುದು ಬಂದರೂ ಮಾಡ್ತೀನಿ ಅದರ. ಬಟ್ ಕವಲುದಾರಿ ಇದು ಇಂಪ್ಯಾಕ್ಟ್ ಇದೆಯಲ್ಲ ಅದು, ಅದು ನನಗೆ ಹೆಂಗೆ ಅಂದರೆ ಸಂಪತ್ತಿಗೆ ಒಂಥರದ ರೇಂಜ್ ಇಲ್ಲ, ಬೇರೆ ಬೇರೆ ಇದೆ ಅಂತ. ಸೊ ಅದರಿಂದಾಗೇ ನನಗೆ 9ನೇ ದಿಕ್ಕು ಮತ್ತು ಮಾರಿಗೋಲ್ಡ್, ಈಗ ಮಾರೀಚ, ಮತ್ತು ಇನ್ನೊಂದಷ್ಟು ಈಗ ಮುಂದೆ ಸಿನಿಮಾಗಳು ಇದು ಶೂಟಿಂಗ್ ಶುರುವಾಗೋದಿದೆ ಮತ್ತು ಶೂಟಿಂಗ್ಗಳು ನಡೀತಾ ಇದ್ದಾವೆ. ಇದು ಕೋಮಲ್ ಅವ್ರದ್ದು 2020, ಈಗ ಕಲ್ಸಕ್ರೆ ಅಂತ ಒಂದು ಶೂಟಿಂಗ್ ನಡೀತಾ ಇದೆ. ಸೊ ಒಂದಷ್ಟು ಒಳ್ಳೊಳ್ಳೆ ಪಾತ್ರ ಇರೋಂಥ ಸಿನಿಮಾಗಳು ಸಿಕ್ಕಿದು. ಮತ್ತು ಕವಲೋದರಿ ತೆಲುಗು ಮತ್ತು ತಮಿಳಲ್ಲಿ ರೀಮೇಕ್ ಆಯಿತು. ತೆಲುಗು ಮತ್ತು ತಮಿಳಲ್ಲಿ ನಾನೇ ಮಾಡಿದೆ ಪಾತ್ರನ. ನನಗೆ ಭಾಷೆದು ಸ್ವಲ್ಪ ತಮಿಳಲ್ಲಿ, ತೆಲುಗು ಸ್ವಲ್ಪ ಸ್ವಲ್ಪ ಗೊತ್ತಿತ್ತು, ತಮಿಳು ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ. ಭಾಷೆ ಸಮಸ್ಯೆ ಆಯಿತು. ಒಂದು 2 ದಿನ ಶೂಟಿಂಗ್ ಆದಮೇಲೆ ನಾನೇ ರಿಕ್ವೆಸ್ಟ್ ಮಾಡಿದೆ, ನಂಗೆ ದಯಮಾಡಿ ಒಂದು ಸ್ವಲ್ಪ ಟೈಮ್ ಕೊಡಿ, ಭಾಷೆ ಸ್ವಲ್ಪ ಕಲಿತು ಬರ್ತೀನಿ ನಾನು, ನನಗೆ ಕಷ್ಟ ಆಗ್ತಿದೆ. ನಾನು ಪ್ರಾಂಪ್ಟ್ ತಗೊಂಡು ಮಾಡಿಬಿಡ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಭಾಷೆನೇ ಗೊತ್ತಿಲ್ಲದಿದ್ದಾಗ ಪ್ರಾಂಪ್ಟ್ ತೊಗೊಳೋದು ಕಷ್ಟ ಆಗುತ್ತೆ. ಯಾಕೆಂದರೆ ಕಾನ್ಸಂಟ್ರೇಷನ್ ಎಲ್ಲ ಆ ಕಡೆಗೆ ಇರುತ್ತದು. ನೀವು ನಮ್ಮ ಗಮನ ಪೂರ್ತಿ ಆ ಕಡೆಗಿದ್ದಾಗ ನಮ್ಮ ಎಕ್ಸ್ಪ್ರೆಷನ್ಸು ಮತ್ತು ನಮ್ಮ ಬಾಡಿ ಲ್ಯಾಂಗ್ವೇಜು ಬಿಟ್ಟೋಗುತ್ತದು. ಹಾಗಾಗಿ ಟೈಮ್ ಕೊಡಿ ಅಂತ ಕೇಳಿಕೊಂಡೆ ನಾನು. ಅವ್ರ ಆಮೇಲೆ ಇಡೀ ಟೀಮು ಕೂತ್ಕೊಂಡು ಮಾತಾಡಿ 1 ತಿಂಗಳಿಗೂ ಜಾಸ್ತಿ ಟೈಮ್ ಕೊಟ್ಟರು. ಓಕೆ ಪರವಾಗಿಲ್ಲ, ನೀವು ಸ್ವಲ್ಪ ಹಿಡಿದ್ರು ಸಾಕು ಭಾಷೆ ಅಂತ. ಆಮೇಲೆ ಬಂದು ಒಂದಿಷ್ಟು ತಮಿಳು ಗೊತ್ತಿರೋ ಗೆಳೆಯರ ಜೊತೆ ಮಾತಾಡ್ತಾ ಒಂದು ಹಂತಕ್ಕೆ, ಅಂದರೆ ಹೇಳಿದ್ದನ್ನೇ ಹಿಂಗೆ ರಪ್ಪ ಅಂತ ಕ್ಯಾಚ್ ಮಾಡೋವಷ್ಟು ಭಾಷೆಯನ್ನು ಕಲ್ತ್ಕೊಂಡು ಹೋದ್ಮೇಲೆ ಅಲ್ಲಿ ಕ್ಯಾರೆಕ್ಟರ್ ಆಯಿತು. ತುಂಬ ಚೆನ್ನಾಗಾಯಿತು ಅಲ್ಲಿ.